ನಮಸ್ಕಾರ ಗೆಳೆಯರೆ. ಸೊ ಇವತ್ತು ವಿಲ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ಒಂದು ಲಾ ಆಫ್ ಕ್ಲಾರಿಟಿ ಅಂತಿದೆ, ಗೊತ್ತಾಯ್ತಾ? ಸೊ ಭಾಳ ಜನ ಹೇಳ್ತಿರ್ತಾರೆ ಸರ್, ನಂಗೆ ಅಂಜಿಕೆ ಬರುತ್ತೆ, ಸಿಕ್ಕಾಪಟ್ಟೆ ಅಂಜಿಕೆ ಬರ್ತಾ ಇದೆ ಸರ್, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್, ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂಜಿಕೆ ಬರ್ತಾ ಇದೆ ಸರ್, ಮುಂದೆ ಜೀವನದಲ್ಲಿ ಏನು ಮಾಡಬೇಕಂತ ಅಂಜಿಕೆ ಬರ್ತಾ ಇದೆ. ವೆರಿ ನ್ಯಾಚುರಲ್. ಅಂಜಿಕೆ ಯಾಕೆ ಬರುತ್ತೆ ಗೊತ್ತಾ? ಕ್ಲಾರಿಟಿ ಇಲ್ಲ ಅಂದರೆ ಜೀವನದಲ್ಲಿ, ಗೊತ್ತಾಯ್ತಾ? ಯಾವಾಗ ಜೀವನದಲ್ಲಿ ಕ್ಲಾರಿಟಿ ಇರೋದಿಲ್ಲ, ಯಾವ ವಿಷಯದ ಬಗ್ಗೆ ನಿಮ್ಗೆ ಅಂಜಿಕೆ ಬರುತ್ತಲ್ಲ ಆ ವಿಷಯದ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರೋದಿಲ್ಲ, ಯಾವಾಗ ಕ್ಲಾರಿಟಿ ಇರೋದಿಲ್ಲ ಗೊತ್ತಾಯ್ತಾ, ಕನ್ಫ್ಯೂಷನ್ಸ್ ಹೆಚ್ಚಿಗೆ ಆಗ್ತವೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಯಾವಾಗ ಕನ್ಫ್ಯೂಷನ್ಸ್ ಹೆಚ್ಚಿಗೆ ಆಗ್ತವೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ಯಾವಾಗ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಫಿಯರ್ ಹೆಚ್ಚಿಗೆ ಆಗುತ್ತೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ನಾವು? ರೈಟ್. ಕ್ಲಾರಿಟಿ ಕಡಿಮೆ ಆದರೆ, ಕ್ಲಾರಿಟಿ ಕಡಿಮೆ ಆದರೆ ಕನ್ಫ್ಯೂಷನ್ ಹೆಚ್ಚಿಗೆ ಆಗ್ತವೆ, ಕನ್ಫ್ಯೂಷನ್ ಹೆಚ್ಚಿಗೆ ಆದರೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ಕಾನ್ಫಿಡೆನ್ಸ್ ಕಡಿಮೆ ಆದರೆ ಫಿಯರ್ ಹೆಚ್ಚಿಗೆ ಆಗುತ್ತೆ. ಸೊ ಫಿಯರ್ ಈಸ್ ದ ರಿಸಲ್ಟ್ ಆಫ್ ಲ್ಯಾಕ್ ಆಫ್ ಕ್ಲಾರಿಟಿ, ಗೊತ್ತಾಯ್ತಾ? ಸೊ ನೀವು ಯಾವುದೇ ವಿಷಯಕ್ಕೆ ಇದನ್ನ ಅಪ್ಲೈ ಮಾಡಿಯಪ್ಪ, ಗೊತ್ತಾಯ್ತಾ? ಕ್ಲಾರಿಟಿ ಯಾವ ವಿಷಯದಲ್ಲಿ ಕ್ಲಾರಿಟಿ ಇದೆ? ಯಾಕೋ ಸರ್ ನಾ ಮುಂದೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್, ಒಂದು ಟೈಪ್ ಅದೇ ಡವ 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 ಅಂಜಿಕೆ ಬರ್ತಾ ಇದೆ ಅಂದರೆ ನಿನಗೆ ನಿನ್ನ ಕರಿಯರ್ ಬಗ್ಗೆ ಕ್ಲಾರಿಟಿ ಇಲ್ಲ, ಗೊತ್ತಾಯ್ತಾ? ಇಲ್ಲ ಸರ್ ಮಗಳು ಮನೆಗೆ ಬಂದಿಲ್ಲ ಸರ್, ಇನ್ನೂ 8 ಗಂಟೆ ಆಯಿತು ಸರ್, ಇನ್ನೂ ಬಂದಿಲ್ಲ ಸರ್, ಒಂದು ಟೈಪ್ ನಂಗೆ ಅಂಜಿಕೆ ಬರ್ತಾ ಇದೆ ಅಂದರೆ ಅವಳು ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ, ಯಾಕೆ ಲೇಟ್ ಆಗಿದೆ, ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಅದಕ್ಕೆ ಅಂಜಿಕೆ ಬರ್ತಾ ಇರೋದು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಎಲ್ಲೋ ಕತ್ತಲೆ ರಾತ್ರಿಯಲ್ಲಿ ಹೋಗ್ತಾ ಇದೆಯಾ, ಹಿಂದೆ ಏನೋ ಒಂದು ಬೆಳ್ಳಗೆ ಬಂದಂಗೆ ಅನಿಸ್ತಾ ಇದೆ, ಓಕೆ, ಅಯ್ಯೋ ಏನಿದೆಯೋ ಏನೋ ಅಂತ 100 ತಲೆ ವಿಚಾರ ಬರ್ತವೆ, ಅಂಜಿಕೆ ಬರ್ತವೆ. ಯಾಕಂದ್ರೆ ಕ್ಲಾರಿಟಿ ಇಲ್ಲ. ಹಿಂದೆ ಬರ್ತಾ ಇರೋದು ಆ್ಯಂಬುಲೆನ್ಸ್ ಇರ್ಬೋದು, ಯಾರೊಬ್ರು ಬರ್ತಾ ಇದ್ದಾರೆ, ಬಟ್ ನಮ್ಮ ತಲೆ 100 ವಿಚಾರಗಳು ಬರ್ತಾರೆ. ಸಿ, ಫಿಯರ್ ಈಸ್ ಅ ರಿಸಲ್ಟ್ ಆಫ್ ಲ್ಯಾಕ್ ಆಫ್ ಕ್ಲಾರಿಟಿ, ಮೈ ಡಿಯರ್ ಫ್ರೆಂಡ್ಸ್. ಸೊ ಅದಕ್ಕೆ ನಿಮ್ಮ ಜೀವನದಲ್ಲಿ ಯಾವ ವಿಷಯದಲ್ಲಿ ನಿಮಗೆ ಈಗ ಅಂಜಿಕೆ ಬರ್ತಾ ಇದೆಯಲ್ಲ, ಆ ವಿಷಯದಲ್ಲಿ ಕ್ಲಾರಿಟಿ ತರಬೇಕು. ಒಂದು ನೀವೇ ಹುಡುಕಾಡಿ ಕ್ಲಾರಿಟಿ ತರಬೇಕು, ಇಲ್ಲಾಂದರೆ ಯಾರಾದರೂ ಯೋಗ್ಯ ವ್ಯಕ್ತಿ ಕಡೆ ಹೋಗಿ ಸಲಹೆ ಸೂಚನೆ ತಗೊಂಡು ಕ್ಲಾರಿಟಿ ತರಬೇಕು. ಓಕೆ, ಸೊ ಆಲ್ ದ ಬೆಸ್ಟ್, ಹ್ಯಾವ್ ಕ್ಲಾರಿಟಿ ಇನ್ ಲೈಫ್.